ರಾಯಚೂರು ಮಳೆಯಿಂದ ಎಲ್ಲೆಲ್ಲಿ ಹಾನಿಯಾಗಿದೆ. ರಾಯಚೂರು ಯಾರಿದೆ ಮನೆ ಸರ್ಕಾರ ಆದೇಶ ಪ್ರತಿಯನ್ನು ಕೊಟ್ಟಿದ್ದೆ. ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ತೆಗೆದಾಗ್ತದೆ ಅವ್ರ ಅಕೌಂಟ್. ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಸ್ಥಳೀಯರು ಸುಮಾರು ರಸ್ತೆಗಳು ತುಂಬ ಬೆಳೆ ಹಾನಿ ಬರ್ತದೆ. ಅದನ್ನ ವಿವರವಾಗಿ ಜಿಲ್ಲಾಡಳಿತ ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನು, ಸ್ಪೆಷಲಿ ನಾವು ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದೆ ಆದಷ್ಟು ಬೇಗ ಸೀಕ್ರೆಟಲ್ಲಿ ಮಾಡಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ. ಸಾಕಷ್ಟು ಮಂದಿಗೆ ಸಮಸ್ಯೆ ಇದೆ, ಏನಾದರೂ ರೋಡಿಗೆ ಅದು ಗುಡ್ಡ ಕುಸಿತಾದ್ರೆ ಸಾಕಷ್ಟು ಮನೆಗಳಿದೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡ್ತಾರೆ? ಅದನ್ನು ಕೆಲವು ಸರ್ಕಾರದ ಎಲ್ಲ ಕಾಯ್ದೆ ಕಾನೂನು ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತಗೊಂಡಿದ್ದಾರೆ ಸರ್ಕಾರದಲ್ಲ. ಅದು ಕಾನೂನು ಮಳೆಯ ಅವಾಂತರ ಏನು ನಡೀತಾ ಇದೆ ಇದು ಎಲ್ಲೂ ಏನು ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣ ಹಾನಿಗಳಾಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯನ್ನು ನಾವು ಅಧಿಕಾರಿಗಳಿಂದ ತೆಗೆದುಕೊಂಡ ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಅಂತ ಮಾಹಿತಿ ಸರಿ. ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ಮಾಡ್ತೀವಿ. ನಾನು ಬಂದು ಸುಮಾರು ಒಂದು 20 ದಿನದಿಂದ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ. ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ ಈಗಾಗಲೇ ತೆಗಿಬೇಕು ಅಂತ ಅವ್ರು ಸುಮಾರು 500-600 ಜಾಸ್ತಿ ಮರಗಳನ್ನು ತಂದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಂಗಳದ್ದು ನಾವು ಹೆಸ್ಕಾಂ ಅಂತ ಇಲ್ಲಿ ಮೆಸ್ಕಾಂಗವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಗೊತ್ತಾಗ್ತಾ ಇತ್ತು ನೋಡಿ ಅಂತ ಅವರು ಕೂಡ ಸುಮಾರು 500-600 ಕಂಬಗಳನ್ನು ಇದನ್ನು ಮಾಡಿದ್ದಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಸುತ್ತಮುತ್ತ ನದಿ ಮತ್ತು ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ. ಸೊ ಚರಂಡಿಗಳನ್ನು ಕ್ಲೀನ್ ಮಾಡಿದ್ದೀವಿ. ಸೊ ಕಾಲು ಸಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಲೆಕ್ಕಗಳು ಆಗಿತ್ತು, ಅಲ್ಲೂ ಕೂಡ ನಾವು ಮುನ್ನ ಜಾಗೃತೆ ನಾನು ಮಾಡಿದ್ದೀನಿ. ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದೀವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನನ್ನು ಇದೆ, ಎಲ್ಲ ರೀತಿಯಾದಂಥ ಕ್ರಮವನ್ನು ಲಾಸ್ಟ್ ಮೀಟಿಂಗ್ ಆಗಲ್ಲ. 5 ಕೋಟಿ ಕಡಿದುಕೊಡುತ್ತದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಮತ್ತು ಹಳೆ ಬಾಕಿ ಹೊಂದಿದೆ ಅಂತ ಪ್ರಸ್ತಾಪ ಆಗಿತ್ತು. ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ, ಪ್ರಸ್ತಾವನೆ ತಿಳಿಸಿದ್ದೀವಿ. ಈಗ 5 ಕೋಟಿಯನ್ನು ತತ್ಕ್ಷಣಕ್ಕೆ ನಮಗೆ ಕೊಡಬೇಕು ಅಂತ ನಾವು ಮೊನ್ನೆ ಹೇಳಿದ್ದೀವಿ. ಮೀಟಿಂಗ್ನಲ್ಲೂ ಕೂಡ ಅದಕ್ಕೆ ನಮ್ಮ ಶಕ್ತಿ ನಾವು ಮೊನ್ನೆ ಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಾವು ಕೆಲಸ ಅನ್ನೋದು ಶುರು ಮಾಡಿದ್ದೀವಿ. ಮಳೆಯಿಂದ ಎಲ್ಲೆಲ್ಲಿ ಹಾನಿಯಾಗಿದೆ ಚೂರು ಯಾರಿದೆ ಮನೆ ಸರ್ಕಾರದ ವತಿಯಿಂದ ಏನು ಆದೇಶ ಪ್ರತಿಯನ್ನು ಕೊಟ್ಟಿದ್ದೀವಿ.
ಸೂಚನೆ ಕೊಡ್ತಾರೆ. ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ತೆಗಿತಾರೆ ಅವ್ರ ಅಕೌಂಟ್ಗೆ. ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಅದನ್ನು ವೀಕ್ಷಣೆ ಮಾಡಿ ಸ್ಥಳೀಯರೆಲ್ಲ ಜೊತೆ ರಸ್ತೆಗಳು ತುಂಬ ಹಾಳಾಗಿದೆ, ಬೆಳೆ ಹಾನಿ ಬಂತು. ವಿವರವಾಗಿ ಜಿಲ್ಲಾಡಳಿತಕ್ಕೆ ಸೂಚನೆ ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನು ಸ್ಪೆಷಲಿ ನಾವು ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದೆ ಆದಷ್ಟು ಬೇಗ ಸೀಕ್ರೆಟಲ್ಲಿ ಮಾಡಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಆರೋಪ ಮಾಡಿದ್ದಾರೆ. ಇಲ್ಲಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಇದೆ, ಏನಾದರೂ ರೋಡಿಗೆ ಅದು ಗುಡ್ಡ ಬಿಸಿದ್ದಾರೆ, ಸಾಕಷ್ಟು ಮನೆಗಳಿವೆ, ಅವ್ರಿಗೆ ಏನು ವ್ಯವಸ್ಥೆ ಮಾಡ್ತಾರೆ? ಅದನ್ನು ಕೆಲವು ಸರ್ಕಾರದ ಎಲ್ಲ ಕಾಯ್ದೆ ಕಾನೂನು ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತಗೊಂಡಿದ್ದಾರೆ ಸರ್ಕಾರದಲ್ಲ. ಅದು ಕಾನೂನು ಓಕೆ ಸರ್.